ಬಾಬಾವಂಗ ಹೇಳಿರುವ 2023 ಭವಿಷ್ಯವೇನು? ರಷ್ಯಾ ಜಗತ್ತನ್ನು ಆಳುತ್ತದೆಯೇ? ಮೂರನೇ ಮಹಾಯುದ್ಧ ನಡೆಯುತ್ತದ? ಕಣ್ಣಲ್ಲದಿದ್ದರೂ ಸಹ ಜಗತ್ತಿನ ಭವಿಷ್ಯ ಹೇಳಿ ಪ್ರಸಿದ್ಧಿ ಪಡೆದಿರುವ ಈಕೆಯ ಹೆಸರು ಬಾಬಾವಂಗ. ಬಲ್ಗೇರಿಯಾದಲ್ಲಿ ಹುಟ್ಟಿದ ಈಕೆ ಖ್ಯಾತ ಭವಿಷ್ಯಕಾರಳಾಗಿದ್ದಾಳೆ. ಭಾರಿ ಬಿರುಗಾಳಿಯಿಂದ ತನ್ನ ಕಣ್ಣು ಕಳೆದುಕೊಂಡ ಬಾಬಾವಂಗ ತನ್ನ ಒಳಗಣ್ಣಿನಿಂದ ಪ್ರಪಂಚದ ಆಗುಹೋಗುಗಳ ಬಗ್ಗೆ ಜನರಿಗೆ ಭವಿಷ್ಯ ಹೇಳಿ ಜನಪ್ರಿಯವಾಗಿದ್ದಾಳೆ. 1966ರಲ್ಲಿ ಮರಣ ಹೊಂದಿದ ಈಕೆ ಬರುವ 51ನೇ ಶತಮಾನಗಳವರೆಗೆ ತಮ್ಮ ಭವಿಷ್ಯ ದಾಖಲಿಸಿದ್ದಾರೆ. ಇವರ ಭವಿಷ್ಯವಾಣಿಗಳು ಶೇಕಡಾ 85ರಷ್ಟು ನಿಜವಾಗಿದ್ದು ಕೆಲವೇ ಕೆಲವು ಭವಿಷ್ಯಗಳು ಸುಳ್ಳಾದ ಉದಾಹರಣೆಗಳಿವೆ. ಅದೇನೇ ಇರಲಿ ಗೆಳೆಯರೇ, ನಾವೀಗ ಬಾಬಾವಂಗ ನುಡಿದಿರುವ 2023ರ ಭವಿಷ್ಯದ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸುತ್ತಿದ್ದೇವೆ. ಖ್ಯಾತ ಪ್ರವಾದಿ ಬಾಬಾವಂಗ ಮುಂದಿನ ಹಲವು ದಶಕಗಳು ಮತ್ತು ಶತಮಾನಗಳ ಭವಿಷ್ಯ ನುಡಿದಿದ್ದಾರೆ. ಭಾರತವೂ ಸೇರಿದಂತೆ ಪ್ರಪಂಚದ ಬಗ್ಗೆ ಬಾಬಾವಂಗ ನುಡಿದಿರುವ ಅನೇಕ ಭವಿಷ್ಯವಾಣಿಗಳು ಎಲ್ಲಿಯವರೆಗೆ ನಿಜವಾಗಿವೆ? ಈ ಪೈಕಿ ಪ್ರಿನ್ಸೆಸ್ ಡಯಾನಾ ಸಾವು, ಅಮೆರಿಕದ ಮೇಲೆ 9/11 ಭಯೋತ್ಪಾದಕ ದಾಳಿ, ಬರಾಕ್ ಒಬಾಮಾ ಅಧ್ಯಕ್ಷರಾಗುವುದು, ಥೈಲ್ಯಾಂಡ್ನ ಸುನಾಮಿಯ ವಿನಾಶ, ಕೊರೋನಾ ವೈರಸ್ ವಿನಾಶದಂತಹ ಭವಿಷ್ಯವಾಣಿಗಳು ಸೇರಿವೆ. ಬಾಬಾವಂಗ 2023ರ ವರ್ಷ ಮತ್ತು ಮುಂಬರುವ ಕೆಲವು ವರ್ಷಗಳಲ್ಲಿ ನಡೆಯಲಿರುವ ಪ್ರಮುಖ ಘಟನೆಗಳ ಬಗ್ಗೆ ಭವಿಷ್ಯವಾಣಿ ನುಡಿದಿದ್ದಾರೆ. ಇವು ಏನಾದರೂ ನಿಜವಾದರೆ ಇಡೀ ಪ್ರಪಂಚದ ಭವಿಷ್ಯವೇ ತಲೆ ಕೆಳಗಾಗಬಹುದು. ಬಲ್ಗೇರಿಯಾದಲ್ಲಿ ಜನಿಸಿದ ಬಾಬಾವಂಗ ಅವರು ತಮ್ಮ ಜೀವನದ ಕೊನೆಯ ದಿನಗಳಲ್ಲಿ ರಷ್ಯಾದ ಬಗ್ಗೆ ಮಹತ್ವದ ಭವಿಷ್ಯ ನುಡಿದಿದ್ರು. ಇದು ಈಗಾಗಲೇ ನಿಜವೆಂದು ಸಾಬೀತಾಗಿದೆ. ಈ ಭವಿಷ್ಯವು ರಷ್ಯಾದ ದಾಳಿ ಮತ್ತು ಮೂರನೇ ಮಹಾಯುದ್ಧದ ಮುನ್ಸೂಚನೆಗೆ ಸಂಬಂಧಿಸಿದೆ. 2023ರಲ್ಲಿ ಮೂರನೇ ಮಹಾಯುದ್ಧ ನಡೆಯಲಿದೆ ಎಂದು ವಂಗ ಹೇಳಿದ್ರು. ಜೈವಿಕ ಆಯುಧಗಳ ಬಳಕೆಯ ಬಗ್ಗೆಯೂ ಅವರು ತಿಳಿಸಿದ್ರು. ಇದು ಏನಾದರೂ ನಿಜವಾದರೆ ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಹಾನಿಯುಂಟಾಗುತ್ತದೆ.